ನಮಸ್ಕಾರ ಗೆಳೆರೆ ಎಲ್ಲ ಕರ್ನಾಟಕದ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು ಗೆಳೆಯರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಕೆ ಪಿ ಡಿ ಶಿಯಲ್ಲಿ ಏನಿದೆ ಅಲ್ಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ್ ಅದರಲ್ಲಿ ಜೆ ಎಲ್ ಎಮ್ ಅಂದರೆ ಲೈನ್ಮನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಆಯಿತಾ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದ ವೆಬ್ಸೈಟ್ ಏನಿದೆ ಓಪನ್ ಆಗ್ತಾ ಇರಲಿಲ್ಲ ಆಯಿತಾ ಅದಾದ ಮೇಲೆ ಆ್ಯಕ್ಚುಲಿ ಅದಕ್ಕೆ ಒಂದು ರೀಸನ್ ಇತ್ತು ಆ್ಯಕ್ಚುಲಿ ಏನಂದರೆ ನೋಟಿಫಿಕೇಶನ್ ಏನಿದೆ ಅಧಿಸೂಚನೆ ಏನು ಬಿಡುಗಡೆ ಮಾಡಲಾಗಿತ್ತು ಕೆಪಿ ಟಿ ಸಿಲ್ ವತ್ತಿಂದ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದೆ ಗೆಳೆಯರೆ ಆಯಿತಾ ಚೇಂಜಸ್ ಏನಂದರೆ ಆ ಚೇಂಜಸ್ ಏನಿದೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ತುಂಬಾ ಚೇಂಜಸ್ ಆಗಿದೆ ಆಯಿತಾ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೂ ಕೂಡ ಈ ಅಪ್ಡೇಟ್ ಇದೆ ಆಯಿತಾ ಇನ್ನು ಮುಂದೆ ಯಾರು ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಹೋಗ್ತಿದ್ದಾರಲ್ಲ ಅವ್ರಿಗೂ ಕೂಡ ಈ ಅಪ್ಡೇಟ್ ಇದೆ ಆಯಿತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಸೆಕೆಂಡು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಒಂದು ಸೆಕೆಂಡು ಈ ವಿಡಿಯೋನ ಬಿಡೋಕೆ ಹೋಗ್ಬೇಡಿ ಪೂರ್ತಿ ಲಾಸ್ಟ್ ಎಂಡ್ವರೆಗೆ ಈ ವಿಡಿಯೋನ ನೋಡಿ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟು ನೀವು ನೋಡಲೇಬೇಕಾದಂಥ ವಿಡಿಯೋ ಯಾಕಂದರೆ ಕೆಪಿ ಡೇಷಿ ಏನು ಪೂರ್ತಿ ಅಪ್ಡೇಟ್ ಇದೆಯಲ್ಲ ಕಂಪ್ಲೀಟ್ ಅಪ್ಡೇಟನ್ನು ನಾನು ನಿಮ್ಮ ಮುಂದೆ ಇಡ್ದಿದ್ದೇನೆ ಆಯಿತಾ ಗೆಳೆಯರಿ ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ ನನಗೊಂದು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತೆ ಯಾರಾದರೂ ಕೆಪಿಟಿಷಲ್ಗೆ ಅಪ್ಲಿಕೇಶನ್ ಹಾಕೋರಿದ್ದಾರೆ ಮತ್ತು ಹಾಕಿದ್ದಾರೆಲ್ಲ ಅವರಿಗೆ ನೀವು ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಯ್ತಾ ಬನ್ನಿ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ

ನಿಗಮ್ ನಿಯಮಿತ್ ಹಾಗೂ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ವಿವಿಧ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಗಳ ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಸೂಚನೆಗಳು ನೋಡಿ ಇಲ್ಲಿ ಬಂದ್ಬಿಟ್ಟು ಐಚ್ಛಿಕ ಸಂಖ್ಯೆ ಮೂರರನ್ನು ಕ್ಲಿಕ್ ಹಿಯರ್ ದೋಸ್ ಹೂ ಹ್ಯಾವ್ ಅಪ್ಲೈಡ್ ಟೂ ಕಂಪನೀಸ್ ಇನ್ ಪ್ರೀವಿಯಸ್ ನೋಟಿಫಿಕೇಶನ್ ಡೇಟೆಡ್ ಟ್ವೆಂಟಿ ಫೈವ್ ಟು ಟೂ ತೌಸಂಡ್ ನೈನ್ಟೀನ್ ಆಯ್ಕೆ ಮಾಡಿಕೊಳ್ಳಲಾಗುವುದು ನೋಡಿ ಗ್ರೈಸ್ ಕೆಪಿಟಿಶಿಯಲ್ ಏನಿದೆ ಅಲ್ಲ ಮೊದಲನೇ ಅಂದರೆ ಫಸ್ಟ್ ಟೈಮ್ ಏನು ನೋಟಿಫಿಕೇಷನ್ ಬಿಡುಗಡೆ ಆಗಿತ್ತಲ್ಲ ಆ ನೋಟಿಫಿಕೇಶನ್ಲಿ ಅವ್ರು ಏನು ಬರ್ತಿದ್ದಾರೆ ಅಂದರೆ ಅಂದರೆ ನಾವು ಕೆಪಿಟಿಶಿಯಲ್ಗೂ ಹಾಕ್ಬೋದು ಕೆಪಿಟಿಶಿಯಲ್ ಅಂಡರ್ ಏನು ಸಬ್ ಡಿವಿಜನ್ಸ್ ಇವಲ್ಲ ಹೆಸ್ಕಾಮು ಮೆಸ್ಕಾಮು ಮತ್ತು ಚೆಸ್ಕಾಮು ನಮ್ಮ ಮಂಗಳೂರು ಹುಬ್ಬಳ್ಳಿ ಮೈಸೂರು ಗುಲ್ಬರ್ಗ್ ಏನಿದೆಲ್ಲ ಅಂದರೆ ಕೆಪಿಟಿಶಿಯಲ್ನಲ್ಲಿ ಹಾಕ್ಬೋದಿತ್ತು ಅದಾದ ಮೇಲೆ ನಮ್ಮ ಸಬ್ ಡಿವಿಷನ್ಸ್ ಹುಬ್ಬಳ್ಳಿ ಮೆಸ್ಕಾಮ್ ಮೇನದು ಇದರಲ್ಲಿ ಹಾಕ್ಬೋದಿತ್ತು ಆದರೆ ಹೊಸ ಅಧಿಸೂಚನೆಯ ಪ್ರಕಾರ ಹೊಸ ನೋಟಿಫಿಕೇಶನ್ ಪ್ರಕಾರ ನಾವು ಯಾವುದಾದ್ರೂ ಒಂದೇ ಒಂದು ಕಂಪನಿಗೆ ಮಾತ್ರ ಅರ್ಜಿಗಳನ್ನು ಹಾಕಲು ಅರ್ಹರಾಗಿರುತ್ತೇವೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಇವಾಗ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರ ಎರಡೆರಡು ಕಂಪನಿಗಳಿಗೆ ಯಾವ್ಯಾವ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೂ ಕೂಡ ಒಂದು ಅಪ್ಡೇಟ್ ಇದೆ ಯಾ ಎರಡು ಕಂಪನಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರು ಏನು ಮಾಡಬೇಕಂತ ಏನಿದೆ ಅಲ್ಲ ಅದನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಾ ನೋಡಿ ಕೆಳಗಡೆ ಮತ್ತೆ ಬರೆದಿದ್ದಾರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯ ಐ ಡಿ ಸಂಖ್ಯೆ ನೋಡಿ ನಿಮ್ಮ ಹತ್ರ ಐ ಡಿ ಸಂಖ್ಯೆ ಇರಬಹುದು ಯಾರು ಜನ್ರೇಟ್ ಮಾಡಿದ್ರಲ್ಲ ಐ ಡಿ ಸಂಖ್ಯೆ ಅಪ್ಲಿಕೇಶನ್ ಹಾಕಿದಾಗ ಐ ಡಿ ಸಂಖ್ಯೆ ನಿಮ್ಮ ಹತ್ರ ಇರಬಹುದು ಹಾಗೂ ಜನ್ಮ ದಿನಾಂಕವನ್ನು ನಮೂದಿಸುವುದು ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಮೊದಲು ಆ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ಮತ್ತು ಐ ಡಿ ಸಂಖ್ಯೆ ನಿಮ್ಮ ಹತ್ರ ಇರಬೇಕು ಇದ್ದಿರ್ಬೋದು ನಿಮ್ಮ ಹತ್ರ ಇರುತ್ತೆ ಆಯಿತಾ ನೋಡಿ ಅದಾದ್ಮೇಲೆ ಸಬ್ಮಿಟ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಅಭ್ಯರ್ಥಿಯ ಹೆಸರು ಅಭ್ಯರ್ಥಿಯ ಹೆಸರು ಜನ್ಮ ದಿನಾಂಕ ತಂದೆಯ ಹೆಸರು ಹುದ್ದೆ ಹೆಸರು ಪರೀಕ್ಷಾ ಕೇಂದ್ರದ ಹೆಸರು ಕಾಣುತ್ತದೆ ನೋಡಿ ಅಪ್ಲಿಕೇಶನ್ ತುಂಬುವಾಗ ಇದೆಲ್ಲ ಕಾಣುತ್ತದೆ ಈ ಕೆಳಗಿನವುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶವಿರುತ್ತದೆ ಅಂದರೆ ಕೆಳಗಡೆ ಏನು ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ನೀವು ಅಂದರೆ ಅಪ್ಲಿಕೇಶನ್ ಹಾಕುವಾಗ ಎರಡನ್ನು ಆಯ್ಕೆ ಮಾಡಬಹುದು ಆಯ್ತಾ ಒಣದ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಒಂದು ಕಂಪನಿ ಹೆಸರು ಅಂದರೆ ಹೆಸ್ಕಾಂ ತೊಗೊಳ್ಳಿ ಮೆಸ್ಕಾಂ ತೊಗೊಳ್ಳಿ ಗ ಗುಲ್ಬರ್ಗ ತಗೊಳ್ಳಿ ಮಂಗ್ಳೂರು ತಗೊಳ್ಳಿ ನಿಂಗೆ ಬಿಟ್ಟಿದ್ದು ಆಯ್ತಾ ಪರೀಕ್ಷೆ ಬರೆಯಲು ಒಂದು ಪರೀಕ್ಷಾ ಕೇಂದ್ರದ ಹೆಸರು ಆಯ್ತಾ ಪರೀಕ್ಷೆ ಬರೆಯಲು ಒಂದು ಕೇಂದ್ರದ ಹೆಸರು ಅಂದರೆ ನೀವು ಫಾರ್ ಎಕ್ಸಾಂಪಲ್ ಹೆಸ್ಕಾಂ ಹಾಕಿದ್ರೆ ಹುಬ್ಬಳ್ಳಿ ಇರುತ್ತೆ ಮೆಸ್ಕಾಂ ಇದ್ದರೆ ನಿಮ್ಮದು ಅಂದರೆ ಫಾರ್ ಎಕ್ಸಾಂಪಲ್ ಮೈಸೂರು ಇದ್ರೆ ಮೈಸೂರು ಇರುತ್ತೆ ಇದ್ದರೆ ಮಂಗಳೂರು ಗುಲ್ಬರ್ಗ ಇದ್ರೆ ಗುಲ್ಬರ್ಗ ಎರಡನೇ ನೀವು ಆಯ್ಕೆ ಮಾಡ್ಬೋದು ಆಯ್ತಾ ಅದಾದ್ಮೇಲೆ ಕೆಳಗಡೆ ಅಧಿಸೂಚನೆಯಲ್ಲಿ ಅಂದರೆ ನೋಟಿಫಿಕೇಶನ್ ಎಲ್ಲಿ ಬರ್ದಿದ್ದಾರೆ ಅವರು ಕಂಪನಿಯ ಹೆಸರು ಹಾಗೂ ಪರೀಕ್ಷಾ ಕೇಂದ್ರದ ಹೆಸರನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡ ನಂತರ ಅಪ್ಡೇಟ್ ಬಟನ್ ಅನ್ನು ಕ್ಲಿಕ್ ಮಾಡುವುದು ಅಂದರೆ ಪರೀಕ್ಷಾ ಕೇಂದ್ರ ನೋಡಿ ಪರೀಕ್ಷಾ ಕೇಂದ್ರ ಕಂಪನಿ ಹೆಸರು ಕಂಪನಿ ಹೆಸರು ಆಯ್ಕೆ ಮಾಡಿಕೊಂಡ ನಂತರ ಅಪ್ಡೇಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು ಅಭ್ಯರ್ಥಿಗಳಿಗೆ ಹೊಸ ಅರ್ಜಿಯ ಐ ಡಿ ಸಂಖ್ಯೆ ದೊರೆಯುತ್ತದೆ ನೋಡಿ ಮೊದಲು ನಿಮ್ಗೇನು ಐ ಡಿ ಸಿಗುತ್ತಲ್ಲ ಮೊದಲು ನಿಮ್ಗೇನು ಐ ಡಿ ಸಿಗುತ್ತಲ್ಲ ಐ ಡಿ ಸಿಗಲ್ಲ ಇವಾಗ ಅಪ್ಡೇಟ್ ಮಾಡಿದ ಮೇಲೆ ನಿಮಗೊಂದು ಹೊಸ ಐ ಡಿ ಸಿಗುತ್ತೆ ಹೊಸ ಐ ಡಿ ರೆಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ಸದರಿ ಐ ಡಿ ಐ ಡಿ ಸಂಖ್ಯೆಯನ್ನು ಮುಂದಿನ ಎಲ್ಲ ವ್ಯವಹಾರಗಳಿಗೆ ವ್ಯವಹಾರಗಳಿಗೆ ಬಳಸಲಾಗುವುದು ನೋಡಿ ನಿಮ್ಗೇನು ಹೊಸ ಐ ಡಿ ರೆಜಿಸ್ಟ್ರೇಷನ್ ನಂಬರ್ ಏನು ಸಿಗ್ತದಲ್ಲ ಮುಂದೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೆಲೆಕ್ಷನ್ ಆಗಲಿ ಫಿಸಿಕಲ್ ಆಗಲಿ ಮತ್ತೆ ನಿಮ್ಗೆ ಏನು ಜಾಬ್ ಏನು ಮನೆಗೆ ನೋಟಿಫಿಕೇಶನ್ ಬರುತ್ತೆ ಪೋಸ್ಟ್ ಬರುತ್ತಲ್ಲ ಬರುತ್ತಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆ ಐಡಿಯನ್ನು ಮರಿಲಿಕ್ಕೆ ಹೋಗಬೇಡಿ ಅಷ್ಟೇ ಆಯ್ತಾ ಅದಾದ್ಮೇಲೆ ಅಭ್ಯರ್ಥಿ ಈಗಾಗಲೇ ಸಲ್ಲಿಸಿರುವ ಅರ್ಜಿಯ ಐ ಡಿ ಸಂಖ್ಯೆಗೆ ಎದುರಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಿದ್ದಾರೆ ಅಭ್ಯರ್ಥಿ ಈಗಾಗಲೇ ಸಲ್ಲಿಸಿರುವ ಅರ್ಜಿಯ ಐಡಿ ಸಂಖ್ಯೆಗೆ ಎದುರಾಗಿ ಅರ್ಜಿ ಶುಲ್ಕ ಅಂದರೆ ಈಗ ಇವಾಗಲೇ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ ಮೊದಲು ನೀವು ಏನಾದರೂ ಅರ್ಜಿ ಶುಲ್ಕವನ್ನು ತುಂಬಿದ್ದರೆ ಓಕೆ ಅದು ಹೊಸದಾಗಿ ಒಂದು ಕಂಪನಿಯನ್ನು ಆಯ್ಕೆ ಮಾಡಿಕೊಂಡು ಸಲ್ಲಿಸುವ ಅರ್ಜಿ ಓಕೆ ಫಾರ್ ಎಕ್ಸಾಂಪಲ್ ಅವ್ರೇನು ಹೇಳ್ತಿದಾರೆ ಗೊತ್ತಾ ಅಂದ್ರೆ ನೀವು ಮೊದಲು ಎಲ್ಲಾದರೂ ಮೊದಲು ಎಲ್ಲಾದ್ರೂ ಅರ್ಜಿಗಳನ್ನು ಹಾಕಿದಾರೆ ಅಂತ ತಿಳ್ಕೊಳ್ಳಿ ಹೆಸ್ಕಾಂ ಹಾಕಿರ್ಬೋದು ಮೆಸ್ಕಾಂ ಹಾಕಿರ್ಬೋದು ಮಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಎಲ್ಲಾದ್ರೂ ಹಾಕಿದಾರೆ ಅಂತ ತಿಳ್ಕೊಳ್ಳಿ ಆಯ್ತಾ ಇವಾಗ ನೀವೇನು ಹೊಸ ಅಪ್ಲಿಕೇಶನ್ ಹಾಕಿದಾರಲ್ಲ ಹೊಸ ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಏನಂತಾರೆ ಅದು ಅರ್ಜಿ ಶುಲ್ಕವನ್ನು ಕೊಡುವ ಅವಶ್ಯಕತೆ ಇರುವುದಿಲ್ಲ ತಂತಾನೆ ಅಪ್ಡೇಟ್ ಆಗಿಬಿಡುತ್ತೆ ಅದನ್ನೇ ಹೇಳ್ತಿದ್ದಾರೆ ಅವರು ಅದಾದ್ಮೇಲೆ ಅಭ್ಯರ್ಥಿ ಈಗಾಗಲೇ ಸಲ್ಲಿಸಿರುವ ಅರ್ಜಿ ಐಡಿ ಸಂಖ್ಯೆಗೆ ಎದುರಾಗಿ ಅರ್ಜಿ ಶುಲ್ಕವನ್ನು ಪಾವತಿಸದಿದ್ದಲ್ಲಿ ಹೊಸದಾಗಿ ಹೊಸದಾಗಿ ಸಲ್ಲಿಸಿರುವ ಅರ್ಜಿಯ ಐ ಡಿ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ಪೋಸ್ಟಲ್ ಚಲನನ್ನು ಪಡೆದುಕೊಂಡು ಅರ್ಜಿ ಶುಲ್ಕವನ್ನು ಪಾವತಿಸುವುದು ಅಂದರೆ ನೋಡಿ ಒಂದು ವೇಳೆ ನೀವೇನಾದರೂ ಮೊದಲು ಮೊದಲೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅಪ್ಲಿಕೇಶನ್ ಅರ್ಜಿ ಶುಲ್ಕವನ್ನು ತುಂಬಿಲ್ಲ ಆಗಿದ್ರಂದ್ರೆ ನೀವು ನೀವು ಮತ್ತೊಂದು ಮತ್ತೊಂದು ಹೊಸ ಚಲನನ್ನು ಬ್ಯಾಂಕ್ ಮುಖಾಂತರ ತುಂಬಬಹುದು ಅಂತ ಅವರು ಕೊಟ್ಟಿದ್ದಾರೆ ನೋಡಿ ಗಾಯ್ಸ್ ನಿಮ್ಗೆ ಮತ್ತೊಂದು ಸಿ ಸುದ್ದಿ ಆಯಿತಾ ಕೆಪಿಡಿಷಲ್ ಲಿಂಕ್ ಏನಿದೆ ಅಲ್ಲ ಕೆಪಿಟಿಷಲ್ ಲಿಂಕ್ ಏನಿದೆ ಅಲ್ಲ ಈಗ ಓಪನ್ ಆಗಿಬಿಟ್ಟಿದೆ ನೀವು ಅರ್ಜಿಗಳನ್ನ ತುಂಬಬಹುದು ಆಯಿತಾ ಅರ್ಜಿಗಳನ್ನ ತುಂಬಬಹುದು ಮತ್ತೆ ನಿಮ್ಗೆ ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತಿ ಸಾರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಕೆಪಿ ಡಿ ಸಿ ಎಲ್ ಫಿಸಿಕಲ್ ಅಂದ್ರೆ ನೀವು ಒಂದುವೇಳಕ್ಕೆ ಫಿಸಿಕಲ್ ಏನಿರುತ್ತೆ ಅದ ಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಏನು ಆಯಿತಾ ಮತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಯಾರಾದರೂ ಅರ್ಜಿಗಳನ್ನ ಹಾಕಿದ್ರೆ ನನ್ನ ಕೆಪಿ ಡಿ ಸಿ ಎಲ್ ಸಿಲೆಬಸ್ ಏನಿದೆ ಸಿಲೆಬಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿ ಹಾಕ್ತೀನಿ ಅಂದ್ರೆ ನಾನು ಕ ಬೇರೆ ಬೇರೆ ವಿಡಿಯೋನೇ ಮಾಡಿದ್ದೀನಿ ಆಯಿತಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಡ್ತೀನಿ ಆಯಿತಾ ಅದನ್ನ ಕೂಡ ಹೋಗಿ ಅದನ್ನು ಕೂಡ ಹೋಗಿ ನೀವು ನೋಡ್ಬೋದು ಆಯಿತಾ ಆ್ಯಕ್ಚುಲಿ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಅಲ್ಲ ನೀವು ಇದನ್ನು ಫಿಸಿಕಲ್ ಕೂಡ ನೀವು ಪಾಸ್ ಆಗಿರಿ ಅಂದ್ರೆ ಕಂಬ ಹತ್ತುವುದು ನೋಡಿ ಕಂಬ ಹತ್ತುವುದು ಇವಾಗಿಂದಾನೇ ನೀವು ಶುರು ಮಾಡಿಬಿಡಿ ಕಂಬ ಹತ್ತೋದು ಮ್ಯಾಂಡೇಟರಿ ಒಂದೊಂದು ನೀವು ಕಂಬ ಹತ್ತಲಿಕ್ಕೆ ಫೇಲ್ ಆದರೆ ನೀವು ನಿಮ್ಮನ್ನ ಎಲಿಮಿನೇಟ್ ಮಾಡಿ ಹೋಗ್ತಾರೆ ಆಯಿತಾ ನೀವು ಕಂಪಲ್ಸರಿ ಕಂಬನ ಹತ್ತಬೇಕು ಹತ್ತಲೇಬೇಕು ಆಯ್ತಾ ಅದ್ರ ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ನಾನು ಡಿಸ್ಕ್ರಿಪ್ಷನ್ ನಂದು ಏನು ವಿಡಿಯೋ ಇದೆ ಆ ಡಿಸ್ಕ್ರಿಪ್ಷನ್ ಲಿಂಕ್ ಇಡ್ತೇನೆ ನೀವು ಹೋಗಿ ಆ ವೀಡಿಯೋನ ಕೂಡ ನೋಡ್ಬೋದು ಆಯ್ತಾ ವೇಳೆ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನು ಅಭಿಪ್ರಾಯ ಇದೆ ನೀವು ಕಮೆಂಟ್ ಕೂಡ ಮಾಡ್ಬೋದು ಅದಾದಮೇಲೆ ಯಾರಾದರೂ ಕೆಪಿಟಿಷಿಯಲ್ಗೆ ಅರ್ಜಿಗಳನ್ನ ಹಾಕಿದ್ರೆ ಇನ್ನು ಯಾರಾದರೂ ಅರ್ಜಿಗಳನ್ನ ಹಾಕ್ಲಿಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡ್ಬೋದು ಆಯಿತಾ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ನಿಮ್ಮಲ್ಲಿ ನಾನೇನು ಒಂದು ರೂಪಾಯಿ ಕೇಳಲ್ಲ ಆಯಿತಾ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇಷ್ಟೆಲ್ಲ ವಿಡಿಯೋ ಮಾಡ್ತೀವಿ ಎಡಿಟಿಂಗ್ ಮಾಡಿ ನಿಮಗೆಲ್ಲ ವಿಡಿಯೋ ಕೊಡ್ತೀವಿ ಆಯಿತಾ ನಾನು ಕೇಳೋದೊಂದೇ ಒಂದು ಸಬ್ಸ್ಕ್ರೈಬ್ ಕೊಡಿ ಆಯಿತಾ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಒಂದು ಮತ್ತೊಂದು ಯಾವುದಾದ್ರು ಅಪ್ಡೇಟ್ಗಳನ್ನ ಗಳನ್ನ ತಗೊಂಡ್ಬರ್ತೀನಿ ಅಲ್ಲಿವರೆಗೆ ಬಾಯ್ ಧನ್ಯವಾದಗಳು ಸಬ್ಸ್ಕ್ರೈಬ್ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಮಿಸ್ ಅನ್ ಅಪ್ಡೇಟ್ ಫ್ರಮ್ ದಿಸ್ ಚಾನಲ್